हाय फ्रेंड्स, वेलकम टू कविमने पाठशाले यूट्यूब चैनल। नन हेसरु भाग्यलक्ष्मी नायक कविमने। फ्रेंड्स, ईगागली नीवु टीईटी एग्जाम कर्नाटक टीईटी एग्जाम पोस्टपोन आगते अंत कायते इद्री अल्वा, अंतदु होरबिद्दिदे प्रकटितवागिदे। सो एग्जाम यावाग हागाद्रे 22 के फिक्स अंत आयतु। सो इन्नेष्टु दिन उळितु? ಕೇವಲ 9 ದಿನಗಳು ಉಳಿದಿದೆ। ಸೊ ಫ್ರೆಂಡ್ಸ್, ನೀವು ಹೇಗೆ ಸ್ಟಡಿ ಮಾಡಬೇಕು ನೋಡಿ। ಕೇವಲ 9 ದಿನದಲ್ಲಿ ಟೆನ್ಷನ್ ಆಗದೆ ಕೂಲ್ ಆಗಿ ಕಾಮ್ ಆಗಿ ಸ್ಮಾರ್ಟ್ ಒಂದು ವರ್ಕ್ ಅನ್ನು ಮಾಡಿ। ಸೊ ಫ್ರೆಂಡ್ಸ್, ಈಗಾಗಲೇ ನಾನು ಒಂದು ಹಿಂದಿನ ಒಂದು ಸೆಷನ್ ಅಲ್ಲಿ 2014 ರ ಒಂದು ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಬೋಧನಾ ಶಾಸ್ತ್ರದ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿದ್ದೆ। ಇವತ್ತು ಹಾಗೆ ನಾನು ಏನು ಮಾಡ್ತಾ ಇದ್ದೀನಿ, ಇನ್ನೊಂದು ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತೀನಿ। ಅದಕ್ಕೂ ಮುಂಚೆ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ನಮ್ಮ ಒಂದು ಕವಿಮನೆ ಪಾಠಶಾಲೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಹಾಗೇನೆ ಪಕ್ಕದಲ್ಲಿ ಇರುವಂತಹ ಒಂದು ಬೆಲ್ ಬಟನ್ ಅನ್ನು ಸಹ ಕ್ಲಿಕ್ ಮಾಡಿ, ಹಾಗೇನೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ಅವರಿಗೂ ಸಹ ಹೆಲ್ಪ್ ಆಗುತ್ತೆ। ಮತ್ತೆ ಈ ಒಂದು ಸೆಷನ್ ಈ ಒಂದು ವಿಶ್ಲೇಷಣೆ ಹೇಗಿದೆ ಮತ್ತೆ ಅನ್ನುವುದನ್ನ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ। ಮತ್ತೆ ಏನಂತಂದ್ರೆ, ಈಗ ನಾವು ಸ್ಟಾರ್ಟ್ ಮಾಡೋಣ। ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಏನು ಹೊಸದಾಗಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಅವ್ರು ದಯವಿಟ್ಟು ಒಂದು ನಮ್ಮ ಕವಿಮನೆ ಪಾಠಶಾಲೆ ಟೆಲಿಗ್ರಾಮ್ ಗ್ರೂಪ್ ಅನ್ನು ಜಾಯ್ನ್ ಆಗಿ। ಯಾಕಂದ್ರೆ ಇನ್ನು ಮುಂದೆ ನಾನು ಕೆಲವೊಂದು PDF ನೋಟ್ಸ್ಗಳನ್ನು ಇನ್ಮೇಲೆ ಏನು ಮಾಡ್ತಾ ಇದ್ದೀನಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತಾ ಇದ್ದೀನಿ। ಸೊ ಅದನ್ನು ನೀವು ಪಡ್ಕೊಳ್ಬಹುದು। ಹಾಗಾಗಿ ನಮ್ಮ ಒಂದು ಕವಿಮನೆ ಪಾಠಶಾಲೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಪೇಜಲ್ಲಿ ಇದೆ, ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಸಹ ಇದೆ, ಅಲ್ಲೂ ಸಹ ನೀವು ನಮ್ಮನ್ನು ಫಾಲೋ ಮಾಡಬಹುದು। ಸೊ ಇವತ್ತು ಹಾಗಾದರೆ ನಾವೀಗ ಶುರು ಮಾಡೋಣ। ಸ್ನೇಹಿತರೆ, ಇವತ್ತು ನಾನು 2015 ರ ಕರ್ನಾಟಕ TET ಪೇಪರ್ನ 1-5 ಪ್ರಶ್ನೆ ಪತ್ರಿಕೆಯಲ್ಲಿನಂತಹ ಪರಿಸರ ವಿಜ್ಞಾನದ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಇವತ್ತು ಬಿಡಿಸ್ತಾ ಇದ್ದೀನಿ। ಹೋದ ಒಂದು ಸೆಷನ್ ಅಲ್ಲಿ ಹೇಳಿದೆ ಯಾವ್ಯಾವ ವರ್ಷ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿವೆ ಅಂತ। ಇವು 2015 ರಲ್ಲಿ ಒಟ್ಟು 13 ಪ್ರಶ್ನೆಗಳು ಬಂದಿವೆ ಸ್ನೇಹಿತರೆ। ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ। ಕಲಿಕೆಗೆ ಸಂಬಂಧಿಸಿದಂತೆ ಈ ಹೇಳಿಕೆ ಸಮಂಜಸವಾದದ್ದು। ಆಪ್ಷನ್ ಏನು ಕೊಟ್ಟಿದ್ದಾರೆ? ಒಂದು, ಮಕ್ಕಳು ಮಾಡುವ ತಪ್ಪುಗಳಿಂದ ಅವರಲ್ಲಿ ಯಾವುದೇ ಕಲಿಕೆ ಆಗಿಲ್ಲವೆಂಬುದನ್ನು ಸೂಚಿಸುತ್ತದೆ। ಸೆಕೆಂಡ್ ಒನ್, ಸಕಾರಾತ್ಮಕವಾದ ಭಾವನೆಗಳೊಂದಿಗೆ ಸಮಾಧಾನಕರವಾದ ಪರಿಸರದಲ್ಲಿ ಉಂಟಾಗುವಂತಹ ಕಲಿಕೆಯು ಪರಿಣಾಮಕಾರಿಯಾಗಿರುತ್ತದೆ। ಥರ್ಡ್, ಭಾವನಾತ್ಮಕ ಅಂಶಗಳು ಯಾವುದೇ ಹಂತದಲ್ಲಿಯೂ ಕಲಿಕೆಯ ಮೇಲೆ ಪ್ರಭಾವ ಬೀರುವುದಿಲ್ಲ. ಫೋರ್ತ್ ಆಪ್ಷನ್, ಕಲಿಕೆಯು ಮೂಲಭೂತವಾಗಿ ಒಂದು ಮಾನಸಿಕ ಚಟುವಟಿಕೆಯಲ್ಲ ಅಂತ ಕೊಟ್ಟಿದ್ದಾರೆ. ಕಲಿಕೆ ಎನ್ನುವಂಥದ್ದು ಏನು ಸ್ನೇಹಿತರೆ? ಕಲಿಕೆ ಎನ್ನುವಂಥದ್ದು ಮಕ್ಕಳು ಮಾಡುವ ತಪ್ಪುಗಳಿಂದ ಅವರ ಯಾವುದೇ ಕಲಿಕೆ ಹಾಗಾದ್ರೆ ಉಂಟಾಗುವುದಿಲ್ವಾ? ಉಂಟಾಗ್ತದೆ, ಹೌದಲ್ವಾ? ಹಾಗಾಗಿ ಏನು, ಮೊದಲನೇ ಒಂದು ಆಪ್ಷನ್ ಸರಿಯಾಗಿಲ್ಲ. ಇಲ್ಲಿ ಏನ್ ಕೇಳಿದರೆ, ಸಮಂಜಸವಾದದ್ದು. ಹಾ, ನೆಕ್ಸ್ಟ್ ಏನಿದೆ, ಭಾವನಾತ್ಮಕ ಅಂಶಗಳು ಯಾವುದೇ ಹಂತದಲ್ಲಿಯೂ ಕಲಿಕೆ ಮೇಲೆ ಪ್ರಭಾವ ಬೀರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಭಾವನಾತ್ಮಕ ಎಮೋಷನ್ಸ್ ಅನ್ನುವಂಥದ್ದು ಏನಾಗಿದೆ, ಕಲಿಕೆ ಮೇಲೆ ಪ್ರಭಾವ ಬೀರುವುದಿಲ್ಲ, ಲರ್ನಿಂಗ್ ಪ್ರೊಸೆಸ್ ಮೇಲೆ ಬೀಳ್ತದೆಯೋ ಇಲ್ವೋ? ಬೀಳ್ತದೆ. ಸೊ ಹಾಗಾಗಿ ಇದು ಸಹ ಆನ್ಸರ್ ಸರಿಯಲ್ಲ. ಸೊ ನೆಕ್ಸ್ಟ್, ಕಲಿಕೆಯು ಮೂಲಭೂತವಾಗಿ ಒಂದು ಮಾನಸಿಕ ಚಟುವಟಿಕೆಯಲ್ಲ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಮಾನಸಿಕವಾದಂತಹ ಚಟುವಟಿಕೆಯಲ್ಲ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮಾನಸಿಕ ಚಟುವಟಿಕೆ ಹೌದೋ ಅಲ್ವಾ? ಮಾನಸಿಕ ಚಟುವಟಿಕೆ ಹೌದು, ಹೌದಲ್ಲ? ನಾವು ಮನಸ್ಥಿತಿ ಸರಿಯಾಗಿದ್ರೆ, ನಮ್ಮ ಮಾನಸಿಕ ಚಟುವಟಿಕೆ ಸರಿಯಾಗಿದ್ರೆ ನಾವು ಚೆನ್ನಾಗಿ ಕಲಿಬಹುದು, ಇಲ್ಲಾಂತಂದ್ರೆ ಕಲಿಲಿಕ್ಕೆ ಆಗೋದಿಲ್ಲ, ಹೌದಲ್ವಾ? ಹಾಗಾಗಿ ಈ ಆಪ್ಷನ್ ಸಹ ಅಲ್ಲ ಸ್ನೇಹಿತರೆ. ಹಾಗಾಗಿ ಸರಿಯಾದ ಉತ್ತರ ಯಾವುದು? ಸಕಾರಾತ್ಮಕವಾದ ಭಾವನೆಗಳೊಂದಿಗೆ ಸಮಾಧಾನಕರವಾದ ಪರಿಸರದಲ್ಲಿ ಉಂಟಾಗುವ ಕಲಿಕೆಯು ಪರಿಣಾಮಕಾರಿಯಾಗಿರುತ್ತದೆ, ಹೌದಲ್ವಾ? ಒಂದು ಪಾಸಿಟಿವ್ ಒಂದು ಥಾಟ್ಸ್ನೊಂದಿಗೆ ನಾವು ಒಂದು ಕೂಲ್ ಆಗಿ ಒಂದು ಚಲೋ ಎನ್ವೈರ್ಮೆಂಟ್ ಅಲ್ಲಿ ಕುಳಿತು ಕಲಿಕೆ ನಾವೊಂದು ಲರ್ನಿಂಗ್ ಪ್ರೊಸೆಸ್ ಕಲಿತ್ರೆ ಅದು ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ. ಹಾಗಾಗಿ ಈ ಒಂದು ಉತ್ತರ ಸರಿಯಾದದ್ದು ಸ್ನೇಹಿತರೆ. ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೆಕೆಂಡ್ ಪ್ರಶ್ನೆ, ಇದು ಪರಿಸರ ವಿಜ್ಞಾನದ ಅಧ್ಯಯನದ ಪ್ರಮುಖ ಉದ್ದೇಶವಲ್ಲ ಅಂತ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ, ಆಪ್ಷನ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಮುಖ್ಯ ಪರಿಕಲ್ಪನೆಗಳು, ಪದಗಳು ಮತ್ತು ವ್ಯಾಖ್ಯೆಗಳನ್ನ ಪರೀಕ್ಷೆಗಾಗಿ ನೀಡುವುದು, ಪ್ರಸ್ತುತವಿರುವ ಚಿಂತನೆಗಳು ಮತ್ತು ಅಭ್ಯಾಸಗಳ ಬಗ್ಗೆ ಪ್ರಶ್ನಿಸುವ ಅವಕಾಶವನ್ನ ಮಕ್ಕಳಿಗೆ ಕಲ್ಪಿಸುವುದು, ಸಮಾಜದ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬೆಳೆಯುವ ಸದಾವಕಾಶವನ್ನ ಮಕ್ಕಳಿಗೆ ಒದಗಿಸಿಕೊಡುವುದು, ವಿವಿಧ ಸಾಂಸ್ಕೃತಿಕ ಆಚರಣೆಗಳನ್ನ ಗೌರವಿಸುವ ಮನೋಭಾವ ಮಕ್ಕಳಲ್ಲಿ
ರೂಪಿಸುವುದು ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ಏನಿದೆ, ಪ್ರಮುಖ ಉದ್ದೇಶ ಅಲ್ಲ ಇದು ಪರಿಸರ ವಿಜ್ಞಾನದ. ಸೊ ಇಲ್ಲಿ ನಿಮಗೆ ಆಪ್ಷನ್ ಅಲ್ಲಿ ಗೊತ್ತಾಗತ್ತೆ ಏನು, ಪ್ರಸ್ತುತವಿರುವಂತಹ ಚಿಂತನೆಗಳು ಮತ್ತು ಅಭ್ಯಾಸಗಳೇ ಪ್ರಶ್ನಿಸುವ ಒಂದು ಅವಕಾಶವನ್ನು ಮಕ್ಕಳಿಗೆ ಕಲ್ಪಿಸುವುದು ಇದು ಪರಿಸರ ಒಂದು ವಿಜ್ಞಾನ ಅಧ್ಯಯನದ ಒಂದು ಪ್ರಮುಖ ಉದ್ದೇಶ. ಹಾಗಾಗಿ ಈ ಒಂದು ಆಪ್ಷನ್ ಅಲ್ಲ. ನೆಕ್ಸ್ಟ್, ಸಮಾಜದ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬೆಳೆಯುವ ಸದಾವಕಾಶವನ್ನು ಮಕ್ಕಳಿಗೆ ಒದಗಿಸಿಕೊಡುವುದು, ಹೌದಲ್ವಾ? ಒಳ್ಳೆಯ ಒಂದು ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬೆಳೆಸುವಂತಹದ್ದು ಏನೋ ಪರಿಸರ ವಿಜ್ಞಾನದ ಒಂದು ಮುಖ್ಯ ಉದ್ದೇಶ. ಹಾಗಾಗಿ ಇದು ಸಹ ಅಲ್ಲ ಸ್ನೇಹಿತರೆ. ನೆಕ್ಸ್ಟ್, ವಿವಿಧ ಸಾಂಸ್ಕೃತಿಕ ಆಚರಣೆಗಳನ್ನ ಗೌರವಿಸುವ ಮನೋಭಾವ ಮಕ್ಕಳಲ್ಲಿ ರೂಪಿಸುವುದು, ಪರಸ್ಪರ ಗೌರವಿಸುವಂತಹ ಮನೋಭಾವವನ್ನು ಬೆಳೆಸುವುದು ಸಹ ಪರಿಸರ ವಿಜ್ಞಾನದ ಒಂದು ಪ್ರಮುಖ ಮುಖ್ಯ ಅಂಶ. ಹಾಗಾಗಿ ಇದು ಸಹ ಅಲ್ಲ. ಹಾಗಾಗಿ ಕೊನೆಯ ಒಂದು ಆಪ್ಷನ್ ಯಾವುದು, ಮುಖ್ಯ ಪರಿಕಲ್ಪನೆಗಳು ಪದಗಳು ಮತ್ತು ವ್ಯಾಖ್ಯೆಗಳನ್ನ ಕೇವಲ ಪರೀಕ್ಷೆಗಾಗಿ ನೀಡುವಂಥದ್ದು ಇದು ಒಂದು ಪರಿಸರ ವಿಜ್ಞಾನದ ಪ್ರಮುಖ ಉದ್ದೇಶ ಅಲ್ಲ. ಕೇವಲ ಇದಿಷ್ಟಕ್ಕೆ ಅಲ್ಲ, ಒಂದು ಏನು ಬ್ರಾಡ್ ಆದಂತಹ ಒಂದು ಥಿಂಕಿಂಗ್ ಉದ್ದೇಶ ಇದೆ. ಸೊ ಹಾಗಾಗಿ ಕೇವಲ ಇದಷ್ಟೇ ಮಾಡುವಂಥದ್ದು ಇದರ ಒಂದು ಉದ್ದೇಶವಲ್ಲ. ಸೊ ಹಾಗಾಗಿ ಈ ಒಂದು ಉತ್ತರ ಸರಿಯಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆಗೆ ಈಗ ಹೋಗೋಣ. ಇದು ಪರಿಸರ ವಿಜ್ಞಾನದ ಬೋಧನಾ ವಿಧಾನವಲ್ಲ ಸ್ನೇಹಿತರೆ. ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬೋಧನಾ ವಿಜ್ಞಾನವಲ್ಲ ಅಂತ ಇದೆ, ಅಲ್ಲಿ ಒಂದು ಸ್ಪೆಲ್ಲಿಂಗ್ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಸೊ ಆ ಟೈಮ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಇಂಗ್ಲಿಷ್ ವರ್ಷನ್ ಅನ್ನ ನೋಡ್ಬೇಕು. ಹಾ, ನೆನ್ಪಿಟ್ಕೊಳ್ಳಿ, ಇಂಗ್ಲಿಷ್ ವರ್ಷನ್ ಮತ್ತು ಕನ್ನಡ ವರ್ಷನ್ ಎರಡರಲ್ಲೂ ಇರ್ತದೆ ಪ್ರಶ್ನೆ ಪತ್ರಿಕೆ. ಹಾಗಾಗಿ ಆ ಇಂಗ್ಲಿಷ್ ವರ್ಷನ್ ಅನ್ನ ನೀವು ನೋಡಿ, ನಾ ಇಲ್ಲಿ ಕರೆಕ್ಷನ್ ಮಾಡಿ ಹಾಕಿದ್ದೀನಿ. ಬೋಧನ ವಿಧಾನವಲ್ಲ ಅಂದ್ರೆ ಪರಿಸರ ವಿಜ್ಞಾನದ ಒಂದು ಬೋಧಿಸುವಂತಹ ವಿಧಾನವಲ್ಲ ಅಂತ ಕೇಳಿದ್ದಾರೆ. ಯಾವ್ಯಾವ್ದು ಕೊಟ್ಟಿದ್ದಾರೆ, ಉಪನ್ಯಾಸ, ಚರ್ಚೆ, ಕಾರ್ಯಯೋಜನೆ, ಪುನರಾವರ್ತನೆ. ನಿಮ್ಗೆಲ್ಲ ಗೊತ್ತಿದೆ ಉಪನ್ಯಾಸ ಇದು ಬೋಧನ ವಿಧಾನ, ಹಾಗಾಗಿ ಇದು ಅಲ್ಲ. ಚರ್ಚೆ ಇದು ಸಹ ಬೋಧನ ವಿಧಾನ, ಅಲ್ಲಿ ಬೋಧನ ವಿಧಾನ ಅಲ್ಲ ಅಂತ ಕೇಳಿದ್ದಾರೆ. ಹಾಗಾಗಿ ಚರ್ಚೆ ಇದು ಅಲ್ಲ. ಮತ್ತೆ ಕಾರ್ಯಯೋಜನೆ, ಹೌದು ಕಾರ್ಯಯೋಜನೆಯೂ ಸಹ ಒಂದು ಬೋಧನ ವಿಧಾನ, ಹಾಗಾಗಿ ಇದು ಸಹ ಅಲ್ಲ. ಯಾವುದು, ಪುನರಾವರ್ತನೆ. ಹಾಗಾದ್ರೆ ಪುನರಾವರ್ತನೆ ಅಂತ ಅಂದ್ರೆ ಏನು, ಪುನರಾವರ್ತನೆ ಎಲ್ಲಿ ಬರ್ತದೆ, ನೀವು ಪಾಠ ಯೋಜನೆ ಮಾಡ್ತೀರಿ ಅಲ್ವಾ, ಪರೀಕ್ಷಾ ಪಾಠ ಲೆಸನ್ ಪ್ಲಾನ್ ಮಾಡ್ತೀರಿ ಅಲ್ವಾ, ಪಾಠ ಯೋಜನೆ ಮಾಡ್ಬೇಕಾದ್ರೆ ಲೆಸನ್ ಪ್ಲಾನಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ, ಅದ್ರಲ್ಲಿ ಒಂದು ಸ್ಟೆಪ್ ಬರುತ್ತೆ, ಪುನರಾವರ್ತನೆ, ರಿಪಿಟೇಷನ್ ಮಾಡುವಂಥದ್ದು. ಸೊ ಆ ಒಂದು ಒಂದು ಉದ್ದೇಶ, ನಿರ್ದಿಷ್ಟ ಅಂಶ ಇದನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಹಾಗಾಗಿ ಪುನರಾವರ್ತನೆ ಅನ್ನುವಂಥದ್ದು ಬೋಧನಾ ವಿಧಾನವಲ್ಲ, ಅದು ಅದೊಂದು ಅಂಶ ಹೌದಲ್ಲ. ಒಂದು ಸ್ಟೆಪ್ಸ್, 5 ಸ್ಟೆಪ್ಸ್ಗಳು ಬರುತ್ತೆ ಅಲ್ವಾ ನಮ್ಗೆ, ಯಾವ ರೀತಿಯಾಗಿ ನಾವು ವಿದ್ಯಾರ್ಥಿಗಳ ಪಾಠ ಯೋಜನೆ ಮಾಡ್ಬೇಕಾದ್ರೆ ಯಾವ್ಯಾವ ಒಂದು ಸ್ಟೆಪ್ಸ್ಗಳಿರುತ್ತೇವಲ್ಲ, ಆ ಒಂದು ಒಂದು ಸ್ಟೆಪ್ಸ್ ಪುನರಾವರ್ತನೆ. ಸೊ ಹಾಗಾಗಿ ಈ ಉತ್ತರ ಪುನರಾವರ್ತನೆ, ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಈಗ ಸ್ನೇಹಿತರೆ. ಕೆಳಗಿನವುಗಳನ್ನ ಹೊಂದಿಸಿ ಮತ್ತು ಸರಿ ಉತ್ತರವನ್ನ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಪಟ್ಟಿ ಎದಲ್ಲಿ ಏನಿದೆ, ಸಾಮಾಜಿಕ ಮೌಲ್ಯ, ಮನೋವೈಜ್ಞಾನಿಕ ಮೌಲ್ಯ, ನಾಗರಿಕ ಮೌಲ್ಯ, ಸಾಂಸ್ಕೃತಿಕ ಮೌಲ್ಯ ಅಂತ ಕೊಟ್ಟಿದ್ದಾರೆ. ಪಟ್ಟಿ ಬಿಯಲ್ಲಿ ಒತ್ತಡ ನಿರ್ವಹಣೆ, ಸಹಕಾರದ ಪ್ರಜ್ಞಾವಂತಿಕೆ, ನೆರೆಹೊರೆಯವರೊಂದಿಗೆ ಹೊಂದಾಣಿಕೆ, ಪರಂಪರೆ ಮತ್ತು ಸಂಪ್ರದಾಯ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ನೀವು ಏನ್ ಮಾಡ್ಬೇಕು, ಆದಷ್ಟು ಕ್ವಿಕ್ ಆಗಿ ನಾನು ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಯಾವ ರೀತಿಯಾಗಿ ಅಂತ ಹೇಳ್ತೀನಿ. ಇಲ್ಲಿ ಮುಖ್ಯವಾಗಿ ನಿಮ್ಗೆ ಟೈಮ್ ಅನ್ನ ಸೇವ್ ಮಾಡ್ಕೊಳ್ಬೇಕು, ಕ್ವಿಕ್ ಆಗಿ ನಿಮ್ಗೆ ಗೊತ್ತಾಗತ್ತೆ ಏನಿದೆ ಇಲ್ಲಿ. ಮನೋವೈಜ್ಞಾನಿಕ ಮೌಲ್ಯ, ಇದು ಮನೋವೈಜ್ಞಾನಿಕ ಮೌಲ್ಯ ಅನ್ನುವಂಥದ್ದು ಯಾವ್ದ್ರಲ್ಲಿ ಬರುತ್ತದೆ ಇಲ್ಲಿ ನೋಡಿ, ಆಪ್ಷನ್ ಒತ್ತಡ ನಿರ್ವಹಣೆ ಅನ್ನುವಂಥದ್ದು ನಮಗೆ ಒಂದು ಸೈಕಾಲಜಿಕಲ್ ಒಂದು ಮಾನಸಿಕ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತದೆ. ಉತ್ತರ ಸಿಗ್ತದೆ ಬಿ, ಬಿಯಲ್ಲಿ ಒಂದಿರುವಂತದ್ದು ಯಾವುದು, ಆಪ್ಷನ್ಸ್ ನಿಮ್ಗೆ ಕೂಡಲೇ ಗೊತ್ತಾಗತ್ತೆ ನೋಡಿ, ಬಿ ಕೆ ಒಂದಿರುವಂತಹದ್ದು ಥರ್ಡ್ ಆಪ್ಷನ್ ಅಲ್ಲಿ ಇದೆ. ಸೊ ಆನ್ಸರ್ ಏನಾಗತ್ತೆ, ಯಾವ ಸರಿ ಆಗತ್ತೆ, ಇದಾಗತ್ತೆ. ಈಗ ನೋಡ್ಬೇಕು ಒಂದ್ಸಲ ನೋಡಿ, ಸಾಮಾಜಿಕ ಮೌಲ್ಯ ಅಂತಂದ್ರೇನು, ಸಾಮಾಜಿಕ ಮೌಲ್ಯ ಅಂತಂದ್ರೆ ನೆರೆಹೊರೆಯೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು ಹೌದಲ್ವಾ. ಮನೋವೈಜ್ಞಾನಿಕ ಮೌಲ್ಯ ಅಂತಂದ್ರೆ ಒತ್ತಡದ ಒಂದು ನಿರ್ವಹಣೆ. ನಾಗರಿಕ ಮೌಲ್ಯ ಅದ್ರಲ್ಲಿ ಬರುತ್ತೆ, ನಾಗರಿಕ ಮೌಲ್ಯ ಸಹಕಾರದ ಒಂದು ಪ್ರಜ್ಞಾವಂತಿಕೆ ಹೌದಲ್ವಾ. ಸಾಂಸ್ಕೃತಿಕ ಮೌಲ್ಯ ಬರುವಂತದ್ದು ಯಾವುದು, ಪರಂಪರೆ ಮತ್ತು ಸಂಪ್ರದಾಯ. ಹಾಗಾಗಿ ನಮ್ದು ಒಂದು ಆಪ್ಷನ್ ಒಂದೇ ಆಪ್ಷನ್ ಏನಾಗ್ತದೆ ಅಲ್ಲ, ಎರಡನೇ ಆಪ್ಷನ್ ಅಲ್ಲ, ಮತ್ತೆ ನಾಲ್ಕನೇ ಆಪ್ಷನ್, ಮೂರನೇ ಆಪ್ಷನ್ ಸರಿಯಾದದ್ದು. ಹಾಗಾಗಿ ನಾಲ್ಕನೇ ಆಪ್ಷನ್ ಸಹ ಅಲ್ಲ ಸ್ನೇಹಿತರೆ. ಈ ರೀತಿಯಾಗಿ ಕ್ವಿಕ್ ಆಗಿ ನೀವು ಒಂದೇ ಒಂದು ಒಂದು ಸೆಂಟೆನ್ಸ್ ಅಲ್ಲಿ ಕೂಡ್ಲೆ ಗೊತ್ತಾಗ್ತದೆ. ಎಲ್ಲ ನಾಲ್ಕು ಆಪ್ಷನ್ ಚೆಕ್ ಮಾಡ್ಬೇಕಂತ ಇಲ್ಲ, ಒಂದೇ ಒಂದು ಇದ್ರಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಆದ್ರೆ ಏನಿರ್ಬೇಕು, ಸರಿಯಾಗಿ ನಾಲ್ಕು ಇದ್ರದ್ದು ಬಗ್ಗೂ ನಾಲೆಜ್ ಗೊತ್ತಿರ್ಬೇಕು ನಿಮಗೆ. ಹಾ, ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವನ್ನ ಶಾಲೆಗಳಲ್ಲಿ ಜಾರಿಗೊಳಿಸಬೇಕೆ
ಏಕೆಂದರೆ ಅಂತ ಕೇಳಿದ್ದಾರೆ. ಹೌದಲ್ವಾ? ನಾನು ನಿಮ್ಗೆ ಒಂದು ಹಿಂದಿನ ಒಂದು ಇದರಲ್ಲಿ ಅಂತದ್ರಲ್ಲಿ ವಿಡಿಯೋ ಇದರಲ್ಲಿ ಹೇಳಿದ್ದೀನಿ, ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆ 2014ರಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡಬೇಕಾದ್ರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಂತಂದ್ರೆ ಏನು ಅಂತಾರೆ, ಏನಂತ ಹೇಳಿದ್ದೆ. ಇದರಲ್ಲಿ ತುಂಬಾ ಮೌಲ್ಯಮಾಪನಗಳು ಬರುತ್ತೆ. ಒಂದು ಸಂಕಲನಾತ್ಮಕ ಮೌಲ್ಯಮಾಪನ ಇರಬಹುದು, ರೂಪಣಾತ್ಮಕ ಮೌಲ್ಯ ರಚನಾತ್ಮಕ ಅಥವಾ ರೂಪಣಾತ್ಮಕ ಮೌಲ್ಯಮಾಪನ ಇರಬಹುದು, ನಿರಂತರ ಮೌಲ್ಯಮಾಪನ ಮತ್ತೆ ವ್ಯಾಪಕ ಮೌಲ್ಯಮಾಪನ ಬರುತ್ತೆ, ಮತ್ತೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಲ್ವಾ, ಸಿಸಿ ಅಂತ ಹೇಳ್ತೀವಿ, ಕಂಟಿನ್ಯೂಸ್ ಅಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಷನ್ ಅಂತ ಬರುತ್ತೆ. ಸೊ ನಿರಂತರ ಅಂತಂದ್ರೆ ಏನು, ಅದು ಕಂಟಿನ್ಯೂಸ್ ಪ್ರೊಸೆಸ್, ಒಂದು ಒಂದು ಪರೀಕ್ಷೆ ಮಾಡಿಬಿಟ್ಟು ಅಲ್ಲಿ ನಿರ್ಧಾರ ಮಾಡುವಂಥದ್ದಲ್ಲ, ಕಂಟಿನ್ಯೂಸ್. ಉದಾಹರಣೆಗೆ ಒಂದು ಘಟಕ ಪರೀಕ್ಷೆಯನ್ನು ಮಾಡಿದ್ರು, ಆನಂತರ ಇನ್ನೊಂದು ಘಟಕ ಪರೀಕ್ಷೆ ಮಾಡೋಕ್ಕಿಂತ ಪೂರ್ವದಲ್ಲಿ ಆ ಒಂದು ಕಲಿಕಾರ್ಥಿಯಲ್ಲಿ ವಿದ್ಯಾರ್ಥಿಯಲ್ಲಿ ಏನು ಸಮಸ್ಯೆ ಆಗಿದೆ ಮತ್ತು ಅದನ್ನು ನೈದಾನಿಕ ಪರೀಕ್ಷೆ ಮೂಲಕ ಸಾಲ್ವ್ ಮಾಡುವಂಥದ್ದು, ಮತ್ತು ಅವನಿಗೆ ಅರ್ಥ ಆಗಿದೆಯೋ ಇಲ್ವೋ ಅದನ್ನು ಪರಿಹಾರ ಬೋಧನೆಗಳ ಮೂಲಕ ಅದನ್ನು ಅವರಿಗೆ ಪರಿಹಾರವನ್ನು ಕಂಡುಕೊಳ್ಳುವುದು, ನಂತರ ಇನ್ನೊಂದು ಘಟಕವನ್ನು ಬೋಧಿಸುವಂಥದ್ದು, ಹೀಗೆ ನಿರಂತರವಾಗಿ ನಡೆಯುವಂಥದ್ದು. ಇನ್ನು ಸಮಗ್ರ, ಸಮಗ್ರ ಅಂದ್ರೆ ವ್ಯಾಪಕ, ಹೌದಲ್ವಾ? ವ್ಯಾಪಕ ಕೇವಲ ಒಂದು ಏನು ಪಠ್ಯ ಚಟುವಟಿಕೆ ಅಷ್ಟೇ ಅಲ್ಲ, ಅವನನ್ನ ಎಲ್ಲಾ ಆಯಾಮಗಳಲ್ಲೂ ಎಲ್ಲಾ ಸಾಮರ್ಥ್ಯಗಳನ್ನ ಸಹಪಠ್ಯ ಚಟುವಟಿಕೆಗಳಲ್ಲೂ ಸಹ ಅವನನ್ನ ಒಂದು ಮೌಲ್ಯಮಾಪನ ಮಾಡುವಂಥದ್ದು. ಸೊ ನಿಮ್ಗೆ ಈಗಾಗಲೇ ಉತ್ತರ ಗೊತ್ತಾಗ್ತದೆ, ನಿರಂತರ ಮತ್ತೆ ಸಮಗ್ರ ಮೌಲ್ಯಮಾಪನ ಅಂತಂದ್ರೆ ಏನಂತಂದ್ರೆ, ಸೊ ಸೆಕೆಂಡ್ ಆಪ್ಷನ್, ಇಲ್ಲಿ ಆಪ್ಷನ್ಸ್ ಏನಿದೆ, ಕಲಿಕಾದಾರನ ಎಲ್ಲಾ ಆಯಾಮಗಳು ಮತ್ತು ಸಾಮರ್ಥ್ಯಗಳನ್ನ ಮೌಲ್ಯೀಕರಿಸಿ ವಿಸ್ತೃತಗೊಳಿಸುತ್ತದೆ, ಕಲಿಕೆಯನ್ನ ಅನೌಪಚಾರಿಕವಾಗಿ ಪರೀಕ್ಷಿಸುವ ಅವಕಾಶವನ್ನ ಶಿಕ್ಷಕರಿಗೆ ಒದಗಿಸಿದೆ, ಮತ್ತೆ ಶಿಕ್ಷಕರು ಮಕ್ಕಳಿಗೆ ಹೆಚ್ಚು ಅಂಕಗಳನ್ನ ನೀಡುವ ಅವಕಾಶವನ್ನ ಕಲ್ಪಿಸಿದೆ, ಕಲಿಕೆದಾರನನ್ನ ಕಷ್ಟಪಟ್ಟು ಅಧ್ಯಯನ ಮಾಡುವುದರಿಂದ ಮುಕ್ತಗೊಳಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಏನಿದೆ ಇಲ್ಲಿ, ಎರಡನೇ ಆಪ್ಷನ್ಸ್ ಅಲ್ಲ, ನೆಕ್ಸ್ಟ್ ಮೂರನೇ ಆಪ್ಷನ್ಸ್ ಸಹ ಅಲ್ಲ, ನಾಲ್ಕನೇ ಆಪ್ಷನ್ ಅಲ್ಲ ಸ್ನೇಹಿತರೆ, ಒಂದನೇ ಆಪ್ಷನ್ ಸರಿಯಾದ ಉತ್ತರ. ಅಂದ್ರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಂದ್ರೆ ಒಂದು ವಿದ್ಯಾರ್ಥಿಯನ್ನ ಎಲ್ಲಾ ಆಯಾಮಗಳಲ್ಲಿ, ಅವನ್ ಕೇವಲ ಶೈಕ್ಷಣಿಕ ಒಂದೇ ಅಲ್ಲ, ಸಾಂಸ್ಕೃತಿಕವಾಗಿರ್ಬಹುದು, ಭಾವನಾತ್ಮಕವಾಗಿರ್ಬಹುದು, ಎಲ್ಲಾ ರೀತಿಯಲ್ಲೂ ಎಲ್ಲಾ ರೀತಿಯಿಂದ ಅವನ ಒಂದು ಸಾಮರ್ಥ್ಯವನ್ನ ಮೌಲ್ಯೀಕರಿಸುವಂತಹದ್ದು ಯಾವುದು, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ. ಈ ಮೌಲ್ಯಮಾಪನದ ಮೇಲೆ ಒಂದಲ್ಲ ಒಂದು ಕ್ವಶನ್ ಬರುತ್ತೆ. ಈ ಒಂದು 2015ರ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಪ್ರಶ್ನೆಗಳು ಬಂದಿವೆ ಸ್ನೇಹಿತರೆ, ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಮೌಲ್ಯಮಾಪನ. ಡೀಟೇಲ್ ಆಗಿ ಓದ್ಕೊಳ್ಳಿ ಎಕ್ಸಾಂಪಲ್ ಅನ್ನ. ನೆಕ್ಸ್ಟ್ ಈಗ ಪ್ರಶ್ನೆಗೆ ಹೋಗೋಣ. ಅವಸಾನದ ಅಂಚಿನಲ್ಲಿರುವ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಪರಸ್ಥಾನ ಸಂರಕ್ಷಣೆಯು ಇದರ ಮೂಲಕ ಸಾಧ್ಯ. ಈ ಕ್ವಶನ್ ಅನ್ನ ತುಂಬಾ ಕೇರ್ಫುಲ್ ಆಗಿ ಓದಿ, ತುಂಬಾ ಜನ ಇದನ್ನ ತಪ್ಪು ಮಾಡ್ತೀರಿ. ಹಾ, ಈಗ ನೋಡಿ ಆಪ್ಷನ್ಸ್ ಏನಿದೆ, ರಾಷ್ಟ್ರೀಯ ಉದ್ಯಾನವನಗಳು, ಜರ್ಮ್ ಪ್ಲಾಸ್ಮಾ ಬ್ಯಾಂಕ್ಗಳು, ವನ್ಯಜೀವಿ ಧಾಮಗಳು, ಜೈವಿಕ ಸಂರಕ್ಷಣಾ ವಲಯಗಳು ಅಂತ ಇದೆ. ಸ್ನೇಹಿತರೆ, ನಾವೆಲ್ಲ ನೀವೆಲ್ಲ ಏನ್ ಮಾಡ್ತೀರಂತಂದ್ರೆ, ಕಾಮನ್ ಆಗಿ ನಾನು ಬಂದೆ, ಏನ್ ಮಾಡ್ತೀವಿ ನಾವು, ಫಸ್ಟ್ ನಮಗೆ ಇದು ಉತ್ತರ ಸರಿಯಾಗಿ ಗೊತ್ತಿಲ್ಲ ಅಂತಂದ್ರೆ ಏನ್ ಮಾಡ್ಬಿಡ್ತೀವಿ, ನಾವು ನೋಡ್ತೀವಿ ಸಸ್ಯ ಮತ್ತು ಪ್ರಾಣಿ, ರಾಷ್ಟ್ರೀಯ ಉದ್ಯಾನಗಳು, ಇಲ್ಲಿ ಏನನ್ ಮಾಡ್ತಾರೆ, ಸಸ್ಯಗಳನ್ನಷ್ಟೇ ಇದ್ ಮಾಡ್ತಾರಲ್ವಾ. ಇನ್ನು ವನ್ಯಜೀವಿ ಜರ್ಮ್ ಪ್ಲಾಸ್ಮಾ ಬ್ಯಾಂಕ್, ಇಲ್ಲಿ ಬ್ಯಾಂಕ್ ಎಲ್ಲ ಬರೋದಿಲ್ಲ ಅಂತ ನಾವು ಬ್ಯಾಂಕ್ ಅದನ್ನ ಕ್ಯಾನ್ಸಲ್ ಮಾಡ್ಬಿಡ್ತೀವಿ. ನಂತರ ವನ್ಯಜೀವಿ ಧಾಮಗಳು, ಧಾಮಗಳು ಅಂದ್ರೆ ಪ್ರಾಣಿಗಳನ್ನ ಇದ್ ಮಾಡ್ತಾರೆ, ಸೊ ಹಾಗಾಗಿ ಅದು ಆಗುದಿಲ್ಲ. ಸಸ್ಯ ಮತ್ತು ಪ್ರಾಣಿ ಎರಡು ಇದೆಯಲ್ಲ, ಹಾಗಾಗಿ ಜೈವಿಕ ಸಂರಕ್ಷಣಾ ವಲಯ ಸರಿಯಾಗಿದೆ ಅನ್ಕೊಂಡು ಎಲ್ಲರೂ ಅದಕ್ಕೆ ಟಿಕ್ ಹಾಕ್ಬಿಡ್ತೀವಿ. ಆದ್ರೆ ಸ್ನೇಹಿತರೆ, ಮೂರು ಆಪ್ಷನ್ಸ್ಗಳು ನಮ್ಗೆ ಹತ್ರ ಹತ್ರ ಅನ್ಸ್ತದೆ, ಒಂದು ನಮಗೆ ಅದು ಗೊತ್ತೇ ಇರುವುದಿಲ್ಲ. ಆದ್ರೆ ಈ ಆಪ್ಷನ್ ನಲ್ಲಿ ನೋಡಿ ಸ್ನೇಹಿತರೆ, ರಾಷ್ಟ್ರೀಯ ಉದ್ಯಾನವನಗಳು ಅಲ್ಲ, ಮತ್ತೆ ಜರ್ಮ್ ಪ್ಲಸ್ ಬ್ಯಾಂಕ್ಗಳು, ವನ್ಯಜೀವಿಧಾಮಗಳು, ಜೈವಿಕ ಸಂರಕ್ಷಣಾ ವಲಯಗಳು ಇದೆ. ವನ್ಯಜೀವಿಧಾಮಗಳು ಅಲ್ಲ, ಯಾಕಂದ್ರೆ ಕೇವಲ ಅಲ್ಲಿ ಪ್ರಾಣಿಗಳನ್ನ ಇದ್ ಮಾಡ್ತಾರಂತೆ. ಮತ್ತೆ ಜರ್ಮ್ ಪ್ಲಸ್ ಬ್ಯಾಂಕ್ ಇದೆ, ಜೈವಿಕ ಸಂರಕ್ಷಣಾ ವಲಯ ಇದೆ. ಹಾಗಾದ್ರೆ ಇವೆರಡರಲ್ಲಿ ಸರಿಯಾದ ಉತ್ತರ ಯಾವ್ದು? ಹಾಗಾದ್ರೆ ಜೈವಿಕ ಸಂರಕ್ಷಣಾ ವಲಯದಲ್ಲಿ ಸಸ್ಯ ಮತ್ತು ಪ್ರಾಣಿಗಳನ್ನ ಏನ್ ಮಾಡ್ತಾನೆ, ಸಂರಕ್ಷಣೆ ಮಾಡ್ತಾರೆ. ಇಲ್ಲಿ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ, ಪರಸ್ಥಾನ, ಅಲ್ಲಿಯ ಒಂದು ಸ್ಥಾನದಲ್ಲ, ಪರಸ್ಥಾನ ಬೇರೆ ಕಡೆ ಅಂತ ಕೇಳಿದ್ದಾರೆ. ಜೈವಿಕ ಸಂರಕ್ಷಣಾ ವಲಯದಲ್ಲಿ ಏನ್ ಮಾಡ್ತಾರೆ, ಪ್ರಾಣಿಗಳನ್ನ ಮತ್ತು ಪಕ್ಷಿಗಳನ್ನ ಅವಸಾನ ಅಂತಂದ್ರೆ, ಅವಸಾನದ ಅಂಚು ಅಂದ್ರೆ ಎಂಡೇಂಜರ್ಡ್ ಸ್ಪೀಸೀಸ್ ಇರುವಂತದ್ದು, ಅಂದ್ರೆ ಸಸ್ಯ ಮತ್ತು ಪ್ರಾಣಿಗಳು ಇನ್ನೇನು ಹೌದು ಮತ್ತೆ ಸಿಗೋದಿಲ್ಲ ಅನ್ನುವಂತಹ ಒಂದು ಅಂಚಿನಲ್ಲಿ ಇರುವಂತದ್ದು, ಡೇಂಜರ್ಡ್ ಇದ್ರಲ್ಲಿ ಇರುವಂತದ್ದು. ಸೊ ಅದನ್ನ ನಾವು ಜೈವಿಕ ಸಂರಕ್ಷಣಾ ವಲಯಗಳಲ್ಲಿ ಅದನ್ನ ಪರಸ್ಥಾನ ಆಗೋದಿಲ್ಲ, ಏನಾಗತ್ತೆ ಅದು, ಅದು ಇದ್ದಲ್ಲೇ ನಾವು ಸಂರಕ್ಷಣೆ ಮಾಡ್ತಾರೆ. ಇದು ಪರಸ್ಥಾನ ಅಂದ್ರೆ ಅದನ್ನ ಒಂದು ಬೇರೆ ಕಡೆ ಏನ್ ಮಾಡ್ತಾರೆ, ಸ್ವಸ್ಥಾನ ಅಲ್ಲ ಪರಸ್ಥಾನ, ಹೌದಲ್ವಾ? ಸ್ವಸ್ಥಾನ ಆಗಿದ್ರೆ ಅದು ಜೈವಿಕ ಸಂರಕ್ಷಣಾ ವಲಯ ಆಗ್ತಿತ್ತು, ಪರಸ್ಥಾನ ಆಗಿದ್ದವಾಗ ಏನಾಗ್ತದೆ, ಜೈವಿಕ ಸಂರಕ್ಷಣಾ ವಲಯ ಅಲ್ಲ ಪರಸ್ಥಾನ ಅಂತಂದ್ರೆ ಏನಾಗ್ತದೆ, ಜರ್ಮ್
ಪ್ಲಾಸ್ಮಾ ಬ್ಯಾಂಕ್ ಇದು ಸರಿಯಾದ ಉತ್ತರ. ಹಾಗಾದ್ರೆ ಜರ್ಮ್ ಪ್ಲಾಸ್ಮಾ ಬ್ಯಾಂಕ್ ಬ್ಯಾಂಕ್ ಅಂತಂದ್ರೆ ಏನು, ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಬೇಕು. ಜರ್ಮ್ ಪ್ಲಾಸ್ಮಾ ಬ್ಯಾಂಕ್ ಅಂದ್ರೆ ಏನ್ ಮಾಡ್ತಾರೆ, ಈ ಸಸ್ಯ ಈಗ ಅವಸಾನದ ಅಂಚಿನಲ್ಲಿರುವಂತಹ ಒಂದು ಸಸ್ಯ ಇರಬಹುದು, ಪ್ರಾಣಿಗಳನ್ನ ಏನ್ ಮಾಡ್ತಾರೆ ಅವರು ಒಂದು ಇದರಲ್ಲಿ ಕಂಟೆಂಟ್ ಅಂದ್ರೆ ನ್ಯೂಟ್ರಿಯಂಟ್ ಇರುವಂತಹ ಒಂದು ಪ್ಲೇಸ್ ಅಲ್ಲಿ ಕಂಡೀಷನ್ ಇರ್ತದೆ, ಎನ್ವೈರ್ಮೆಂಟ್ ಇರುವಂತಹ ಕಂಡೀಷನ್ ಎನ್ವೈರ್ಮೆಂಟ್ ಇರುವಂತಹದ್ರಲ್ಲಿ ಏನ್ ಮಾಡ್ತಾರೆ ಅದನ್ನ ಸಂರಕ್ಷಣೆ ಮಾಡ್ತಾರೆ. ಹೇಗೆನ್ಬಹುದು, ಈಗ ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಮಾವಿನ ಮರ ಹೌದಲ್ವಾ, ಈ ಮಾವಿನ ಮರ ಇನ್ನೇನ್ ಮತ್ತೆ ನಮಗೆ ಸಿಗೋದಿಲ್ಲ, ಒಂದೇ ಒಂದು ಸ್ಪೀಸೀಸ್ ಇರುತ್ತೆ, ಅದಿನ್ನೇನು ಅವಸಾನದ ಅಂಚಿನಲ್ಲಿ ಇರುತ್ತದೆ. ಆಗೇನ್ ಮಾಡ್ತಾರೆ ಅವರು, ಆ ಒಂದು ಮಾವಿನ ಮರದ ಒಂದು ಆ ಸೀಡ್ ಅನ್ನ ತಕ್ಕೊಂಡು ಏನ್ ಮಾಡ್ತಾರೆ, ಸೀಡ್ ಅನ್ನ ತಕ್ಕೊಂಡು ಅದನ್ನ ಏನ್ ಮಾಡ್ತಾರೆ ಜರ್ಮ್ ಅನ್ನ ತಕ್ಕೊಂಡು ಅವರು ಕಲ್ಟಿವೇಟ್ ಮಾಡ್ತಾರೆ. ಹೇಗ್ ಮಾಡ್ತಾರೆ, ಕೃತಕವಾಗಿ ಮಾಡ್ತಾರ, ಅಲ್ಲಿ ಏನು ಒಂದು ನ್ಯಾಚುರಲ್ ಆಗಿ ಏನು ಕಂಡೀಷನ್ ಇರ್ತದೆ ಅಲ್ವಾ, ಮಣ್ಣು ಗಾಳಿ ನೀರು ಏನಿರ್ತಿಲ್ಲ, ಅದೇ ರೀತಿಯಾಗಿ ಅವ್ರು ಏನ್ ಮಾಡ್ತಾರೆ ಅದನ್ನ ಒಂದು ಪ್ಲೇಸಿಗೆ ಅಂದ್ರೆ ಒಂದು ಟೆಸ್ಟ್ ಟ್ಯೂಬ್ ಇರ್ಬೋದು, ಟೆಸ್ಟ್ ಟ್ಯೂಬ್ ನಲ್ಲಿ ಹಾಕಿ ಅದಕ್ಕೊಂದು ವ್ಯವಸ್ಥೆ ಮಾಡ್ತಾರೆ. ನ್ಯಾಚುರಲ್ ಕಂಡೀಷನ್ ಹೇಗಿದೆಯಲ್ಲ ಅದೇ ರೀತಿ ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ಲಾಂಗ್ ಪ್ರೊಸೆಸ್ ಆಗಿ ಅದನ್ನ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಅದನ್ನ ಕಲ್ಟಿವೇಟ್ ಮಾಡ್ತಾರೆ. ಸೊ ಹಾಗೆ ಬೆಳೆಸ್ತಾ ಮಾಡಿದ ನಂತರ ಆ ನಂತರ ಅದನ್ನ ಅದು ಡೆವಲಪ್ ಆದ ನಂತರ ಅದನ್ನ ಮತ್ತೆ ಪುನಃ ಏನ್ ಮಾಡ್ತಾರೆ ನ್ಯಾಚುರಲ್ ಪ್ಲೇಸಿಗೆ ತಂದು ಅದನ್ನ ಕಲ್ಟಿವೇಟ್ ಮಾಡ್ತಾರೆ. ಸೊ ಇದು ಏನಾಗ್ತದೆ ಸ್ನೇಹಿತರೆ, ಜರ್ಮ್ ಪ್ಲಾಸ್ಮ್ ಬ್ಯಾಂಕ್ ಅಂತ ಕರೀತಾರೆ. ನೀವು ಸರ್ಚ್ ಮಾಡಬಹುದು, ಇಂಗ್ಲಿಷ್ ನ ಸರ್ಚ್ ಮಾಡಿ ಜರ್ಮ್ ಪ್ಲಾಸ್ಮ್ ಬ್ಯಾಂಕ್ ಅಂದ್ಕೊಂಡು ಪ್ಲಾಂಟ್ ಅಥವಾ ಪ್ರಾಣಿ ಅಂತ ನೋಡಿ, ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತದೆ. ಇನ್ನು ಪ್ರಾಣಿಗಳದ್ದು ಏನ್ ಮಾಡ್ತಾರೆ, ಸಸ್ಯಗಳದಾಗಿದ್ರೆ ಸೀಡ್ಸ್ ಹೌದಲ್ವಾ, ಪ್ರಾಣಿಗಳದಾಗಿದ್ರೆ ಏನ್ ಮಾಡ್ತಾರೆ, ಪ್ರಾಣಿಗಳದಾದ್ರೆ ಜೀನ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಆ ಒಂದು ಪ್ರಾಣಿಗಳ ಜೀನ್ಸ್ ಅನ್ನ ಕಲೆಕ್ಟ್ ಮಾಡಿಬಿಟ್ಟು ಅದನ್ನ ಅವರು ಏನ್ ಮಾಡ್ತಾರೆ ನ್ಯಾಚುರಲ್ ಕಂಡೀಷನ್ಡ್ ಇರುವಂತಹ ಒಂದು ಪ್ಲೇಸ್ ಅಲ್ಲಿ ಅದನ್ನ ಸ್ಟೋರ್ ಮಾಡಿ ಅದನ್ನ ಜೀನ್ ಮ್ಯೂಟಿ ಇದನ್ನ ಮಾಡಿಬಿಟ್ಟು ಅದನ್ನ ಮತ್ತೆ ಪುನಃ ಏನ್ ಮಾಡ್ತಾರೆ ನ್ಯಾಚುರಲ್ ಕಂಡೀಷನ್ಗೆ ತರುವಂತದ್ದು. ಈ ರೀತಿಯಾಗಿ ಏನ್ ಮಾಡ್ತಾ ಇದ್ದಾರೆ, ಅವಸಾನದ ಅಂಚಿನಲ್ಲಿರುವಂತಹ ಸಸ್ಯ ಮತ್ತು ಪ್ರಾಣಿಗಳ ಒಂದು ಸಂಕುಲಗಳನ್ನ ಪರಸ್ಥಾನ ಸಂರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಇದು ಸರಿಯಾದ ಉತ್ತರ ಸ್ನೇಹಿತರೆ. ಹಾಗಾಗಿ ನಾವೇನ್ ಮಾಡ್ಬೇಕು, ನಮಗೆ ನಾಲ್ಕು ಆಪ್ಷನ್ಗಳ ಬಗ್ಗೆ ತಿಳಿದಿರಬೇಕು. ನಾವೇನ್ ಮಾಡ್ತೀವಿ, ಆದಷ್ಟು ನಮಗೆ ಒಂದು ಆಪ್ಷನ್ ಗೊತ್ತೇ ಇರುವುದಿಲ್ಲ, ಇದು ಅಲ್ವೇ ಅಲ್ಲ ಅಂತ ಮಾಡ್ಬಿಡ್ತೀವಿ, ಆದ್ರೆ ಅದೇ ಸರಿಯಾದ ಉತ್ತರ ಆಗಿರ್ತದೆ. ಹಾಗಾಗಿ ಎಲ್ಲವುದನ್ನು ನಾವು ತಿಳ್ಕೊಂಡಿರ್ಬೇಕು ಉತ್ತರ ಮಾಡುವ ಪೂರ್ವದಲ್ಲಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋಣ. ಅರಣ್ಯವು ಜನರಿಂದ ಮತ್ತು ಜನರಿಗಾಗಿ ಎಂಬುದು ಸಂಬಂಧಿಸುವುದು ರೇಷ್ಮೆ ಕೃಷಿ, ಸಾಮಾಜಿಕ ಅರಣ್ಯ, ಕೃಷಿ ಅರಣ್ಯ, ಅರಣ್ಯ ಬೆಳೆಸುವಿಕೆ. ನಿಮ್ಗೆ ಗೊತ್ತಾಗ್ತದೆ ಜನರಿಂದ ಜನರಿಗಾಗಿ ಇರುವಂತದ್ದು ಯಾವುದು, ರೇಷ್ಮೆ ಕೃಷಿಯಲ್ಲ, ಮತ್ತೆ ಕೃಷಿ ಅರಣ್ಯ ಅಲ್ಲ, ಅರಣ್ಯ ಬೆಳೆಸುವಿಕೆನೂ ಅಲ್ಲ, ಸಾಮಾಜಿಕ ಅರಣ್ಯ. ಇದು ಸರಿಯಾದ ಉತ್ತರ ಸ್ನೇಹಿತರೆ. ಕೆಲವೊಂದು ತುಂಬಾ ಈಸಿ ಆದಂತಹ ಪ್ರಶ್ನೆಗಳಿರ್ತದೆ, ಲಾಜಿಕಲ್ ಆಗಿ ಥಿಂಕ್ ಮಾಡಿಬಿಟ್ರೆ ಸಾಕು ಅದು ಏನಂತ ನಿಮಗೆ ಗೊತ್ತಾಗತ್ತೆ. ಸೊ ಈ ರೀತಿಯಾಗಿ ಲಾಜಿಕಲ್ ಥಿಂಕ್ ಮಾಡಬೇಕು, ಅಪ್ಲೈ ಮಾಡುವಂತ ಸ್ಕಿಲ್ ನಿಮ್ಮಲ್ಲಿ ಇರಬೇಕು ಸ್ನೇಹಿತರೆ. ನೆಕ್ಸ್ಟ್, ಜೈವಿಕ ಅಡಚಣೆ ಮತ್ತು ಮಾನವ ಮಧ್ಯೆ ಪ್ರವೇಶಿಕೆಯನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಿರುವುದು ಅಂತ ಕೇಳಿದ್ದಾರೆ. ಮೌನ ಕಣಿವೆಯಲ್ಲಿ, ಕನ್ನಾ ರಾಷ್ಟ್ರೀಯ ಉದ್ಯಾನವನದಲ್ಲಿ, ಭರತಪುರ ವನ್ಯಧಾಮದಲ್ಲಿ, ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನದಲ್ಲಿ ಅಂತ ಕೇಳಿದರೆ, ನಿಮ್ಗೆಲ್ಲ ಗೊತ್ತು ಮಧ್ಯ ಮಾನವದ ಪ್ರಶ್ನೆ ಒಂದು ಆಂದೋಲನೆ ನಡೆದಿದೆ ಅಲ್ಲಿ. ಯಾತಕ್ಕೆ ಒಂದು ಅಣೆಕಟ್ಟನ್ನ ಅಲ್ಲಿ ಕಟ್ತಾರೆ ಅಂತ ಅದನ್ನ ನಿಷೇಧಿಸ್ಬೇಕನ್ಕೊಂಡು ಏನು ಒಂದು ಕೇರಳದಲ್ಲಿ ಒಂದು ದೊಡ್ಡ ಒಂದು ಆಂದೋಲನೆ ನಡೆದಿದೆ ಏನಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ, ಯಾವ್ದಾಗತ್ತೆ. ಹಾಗಾದ್ರೆ ಕನ್ನಡ ರಾಷ್ಟ್ರೀಯ ಉದ್ಯಾನದಲ್ಲಿ ಅಲ್ಲ, ಭರತಪುರ ವನ್ಯಧಾಮದಲ್ಲಿಯೂ ಅಲ್ಲ, ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನದಲ್ಲೂ ಸಹ ಅಲ್ಲ, ಉತ್ತರ ಯಾವುದು, ಮೌನ ಕಣಿವೆಯಲ್ಲಿ. ಸೊ ಮೌನ ಕಣಿವೆಯಲ್ಲಿ ಏನ್ ಮಾಡಿದ್ದಾರೆ, ಮಾನವ ಮಧ್ಯ ಪ್ರವೇಶಕ್ಕೆ ಮತ್ತೆ ಜೈವಿಕ ಅಡಚಣೆಗೆ ಕಟ್ಟುನಿಟ್ಟಾಗಿ ಏನ್ ಮಾಡಿದ್ದಾರೆ, ನಿಷೇಧಿಸಿದ್ದಾರೆ. ಸೊ ಸ್ನೇಹಿತರೆ ಇದು ಸರಿಯಾದ ಉತ್ತರ. ಸೊ ಈಗ ಪರಿಸರಕ್ಕೆ ಸಂಬಂಧಿಸಿದಂತ ಇಶ್ಯೂಸ್ ಏನಿರುತ್ತೆ ಅಲ್ಲ, ಇವುಗಳೆಲ್ಲ ಇಂಪಾರ್ಟೆಂಟ್, ಅವೆಲ್ಲ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್, ಸಹಜ ಸನ್ನಿವೇಶದಲ್ಲಿ ನಡೆಯುವ ಮನಃಪೂರ್ವಕವಾದ ಉದ್ದೇಶಪೂರಿತ ಚಟುವಟಿಕೆಯೇ ಯೋಜನೆ, ಹೀಗೆಂದು ವ್ಯಾಖ್ಯಾನಿಸಿದವರು ಡಾಕ್ಟರ್ ಜೆ ಎ ಸ್ಟೀವನ್ಸನ್, ಬಲ್ಲಾರ್ಡ್, ವಿಲಿಯಂ ಎಚ್ ಎಚ್ ಕಿಲ್ ಪ್ಯಾಟ್ರಿಕ್ ಡೇವೆ ಅಂತ ಕೇಳಿದ್ದಾರೆ. ಸೊ ಇದ್ರ ಮೇಲೆ ಒಂದು ಪ್ರಶ್ನೆ ಬಿದ್ದೇ ಬೀಳುತ್ತೆ ಸ್ನೇಹಿತರೆ, ಅದು ಗಣಿತದ ಬೋಧನ ಶಾಸ್ತ್ರದಲ್ಲಾಗಿರ್ಬಹುದು, ಮತ್ತೆ ವಿಜ್ಞಾನ ಪರಿಸರ ಅಧ್ಯಯನ ಬೋಧನ ಶಾಸ್ತ್ರದಲ್ಲಿರಬಹುದು, ಅಥವಾ 6-8 ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಒಂದು ಬೋಧನ ಶಾಸ್ತ್ರದಲ್ಲೂ ಇರಬಹುದು, ಭೌತಶಾಸ್ತ್ರದಲ್ಲಿ. ಇದ್ರ ಮೇಲೆ ಒಂದು ಯಾರ್ದು ಡೆಫಿನೇಷನ್ ಏನಿದೆಯಲ್ಲ, ಹಾಗಾಗಿ ಒಂದು ನೀವು ನೆನ್ಪಿಟ್ಕೊಳ್ಳಿ, ನಿಮ್ಮ ಹತ್ರ
ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತ ಮೆಥಡಾಲಜಿ ಬುಕ್ ಇರಲೇಬೇಕು. ಆ ಬುಕ್ ಅಲ್ಲಿ ಒಂದಿಷ್ಟು ಏನು ಯಾರ್ಯಾರು ಏನೇನ್ ಹೇಳಿದ್ದಾರೆ, ಪಾಠ ಯೋಜನೆ ಇದೆಲ್ಲ ಯೋಜನೆ ಬಗ್ಗೆ ಬಂದಿದೆ, ಯೋಜನೆ ಬಗ್ಗೆ ಇರಬಹುದು, ಪಾಠ ಯೋಜನೆ ಬಗ್ಗೆ ಇರಬಹುದು, ಘಟಕ ಯೋಜನೆ ಇರಬಹುದು, ಅಥವಾ ವಿಜ್ಞಾನ ಅಂತಂದ್ರೆ ಏನಂತ ಹೇಳಿದರೆ, ಹೀಗೆ ಕೆಲವೊಂದು ವ್ಯಾಖ್ಯೆಗಳನ್ನ ಕೊಟ್ಟಿದ್ದಾರೆ. ಆ ವ್ಯಾಖ್ಯೆಗಳನ್ನೆಲ್ಲ ಪ್ರತಿಯೊಂದು ಘಟಕದ ಒಂದು ವ್ಯಾಖ್ಯೆಗಳನ್ನ ನೀವು ನೋಟ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಓದ್ಕೊಳ್ಬೇಕಾದ್ರೆ ಯಾವ ರೀತಿಯಾಗಿ, ಇಲ್ಲಿ ನೋಡಿ ಒಂದು ಫುಲ್ ಡೆಫಿನೇಷನ್ ಅನ್ನು ನೆನಪಿಟ್ಟುಕೊಳ್ಳಿಕ್ ಆಗೋದಿಲ್ಲ, ಸೊ ಒಂದು ನಿಮ್ ಟ್ರಿಕ್ಸ್ ಹೇಳ್ತೀನಿ. ಇವ್ರೇನ್ ಹೇಳಿದ್ದಾರೆ, ಸಹಜ ಸನ್ನಿವೇಶದಲ್ಲಿ ನಡೆಯುವ ಮನಪೂರ್ವಕವಾದಂತಹ ಉದ್ದೇಶಪೂರಿತ ಚಟುವಟಿಕೆಯ ಯೋಜನೆ ಅಂತ ಹೇಳಿದ್ದಾರೆ. ನೀವು ನೆನ್ಪಿಟ್ಕೊಳ್ಬೇಕಾದ ಕೀವರ್ಡ್ಸ್ ಏನು, ಸಹಜ ಸನ್ನಿವೇಶ, ಉದ್ದೇಶಪೂರಿತ ಚಟುವಟಿಕೆ ಒಂದು ನಾರ್ಮಲ್ ಕಂಡೀಷನ್ ಅಲ್ಲಿ, ಮತ್ತೆ ಆ ಮನಪೂರ್ವಕ ಉದ್ದೇಶಪೂರಿತವಾಗಿ ಆಗುವಂತಹ ಚಟುವಟಿಕೆ, ಸಹಜ ಸನ್ನಿವೇಶ ಮತ್ತೆ ಉದ್ದೇಶಪೂರಿತ ಚಟುವಟಿಕೆ. ಈ ಒಂದು ನಾಲ್ಕು ವರ್ಡ್ಸ್ ಅನ್ನ ನೀವು ನೆನ್ಪಿಟ್ಕೋಬಿಟ್ರೆ ಅದ್ ಯಾರ್ದಂತ ನೀವು ಜಡ್ಜ್ ಮಾಡಬಹುದು. ಹಾಗಾದ್ರೆ ಯಾರ್ದಿದು, ನಿಮ್ಗೆ ನಾಲ್ಕು ಜನರ ಡೆಫಿನೇಷನ್ ಗೊತ್ತಿರಬೇಕು. ಹಾಗಾಗಿ ಸ್ನೇಹಿತರೆ, ಈಗ ನಾನು ಫುಲ್ ಎಕ್ಸ್ಪ್ಲನೇಷನ್ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ತೀನಿ. ನೀವು ಅದು ಮೆಥಡಾಲಜಿ ಬುಕ್ ಅಲ್ಲಿ ಇದೆ, ಓದ್ಕೊಳ್ಳಿ. ಡಾಕ್ಟರ್ ಜೆ ಎ ಸ್ಟೀವನ್ಸನ್ ಇದು ಆಪ್ಷನ್ ಒನ್ ಇದು ಅಲ್ಲ, ಬಲ್ಲಾರ್ಡ್ ಇದು ಅಲ್ಲ, ಡೇವೆ ಅವ್ರದ್ದು ಅಲ್ಲ, ಯಾರ್ದು ಪ್ರಸಿದ್ಧ ಕಿಲ್ ಪ್ಯಾಟ್ರಿಕ್, ವಿಲಿಯಂ ಹೆಚ್ ಕಿಲ್ ಪ್ಯಾಟ್ರಿಕ್ ಅವರ ಒಂದು ಬಹುಮುಖ್ಯ ಡೆಫಿನೇಷನ್ ಇದು. ನಾವು ಬಿ ಎಡ್ ಮಾಡ್ಬೇಕಾದ್ರೆ, ಡಿ ಎಡ್ ಮಾಡ್ಬೇಕಾದ್ರೆ ಈ ಡೆಫಿನೇಷನ್ ಅನ್ನ ಪ್ರತಿಯೊಂದು ಇದರಲ್ಲೂ ನಾವು ಫಸ್ಟ್ ಪ್ರಿಯೋರಿಟಿ ಕೊಡುವುದೇ ಕಿಲ್ ಪ್ಯಾಟ್ರಿಕ್ ಆಗಿತ್ತು, ಹೌದಲ್ವಾ? ಸೊ ಇದು ಸರಿಯಾದ ಉತ್ತರ. ಹಾಗೇನೆ ಉಳಿದಂತಹ ಯಾರ್ಯಾರು ವ್ಯಾಖ್ಯೆಗಳನ್ನು ಹೇಳಿದ್ರೆ ಅವರೆಲ್ಲ ವ್ಯಾಖ್ಯೆಗಳನ್ನು ಒಂದೇ ಕಡೆ ನೀವು ಬರೆದಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಕೇವಲ ನಿಮ್ದು ಟಿಇಟಿಗೆ ಅಷ್ಟೇ ಅಲ್ಲ, ಜಿಪಿಎಸ್ಟಿ ಅವರಿಗೂ ಸಹ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಾನು ಮುಂದೆ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಈಗ ಹೋಗೋಣ ಸ್ನೇಹಿತರೆ. ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯ ನೀಲಿ ನಕ್ಷೆಯು, ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಬಹು ಆಯಾಮದ ತಂತೆ, ದ್ವಿ ಆಯಾಮದ ತಂತೆ, ಮತ್ತೇನ್ ಕೇಳಿದ್ರೆ ತ್ರೀ ಆಯಾಮದ ತಂತೆ, ಏಕ ಆಯಾಮದ ತಂತೆ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಾನು ನಿಮ್ಗೆ ಈ ಒಂದು ಇಂಪಾರ್ಟೆಂಟ್ ಇಲ್ಲಿ ನೋಟ್ ಅನ್ನು ಹೇಳಬೇಕು. ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ, ಪ್ರಶ್ನೆ ಪತ್ರಿಕೆಯನ್ನ ನಾವು ತೆಗಿಬೇಕಂದ್ರೆ ನಾವು ಒಂದು ನಿರ್ಧಾರ ಮಾಡ್ಕೊಳ್ಬೇಕು. ಒಂದು ಎಕ್ಸಾಮ್ ಮಾಡ್ಬೇಕಂದ್ರೆ, ಒಂದು ಪರೀಕ್ಷೆ ಮಾಡ್ಬೇಕಂದ್ರೆ ನಮ್ಗೇನ್ ಬೇಕು, ಒಂದು ಪ್ರಶ್ನೆ ಪತ್ರಿಕೆ ಬೇಕು. ಆ ಪ್ರಶ್ನೆ ಪತ್ರಿಕೆ ಬೇಕಂತಂದ್ರೆ ನಾವು ಯಾವ್ದ್ರ ಮೂಲಕ ಏನ್ ಹಾಕೊಳ್ತೀವಿ, ಮೊದಲಿಗೆ ನೀಲನಕ್ಷೆಯನ್ನ ಹಾಕಾತಾರೆ. ಹಾಗಾದ್ರೆ ನೀಲನಕ್ಷೆ ಅಂತಂದ್ರೆ ಏನು, ನೀಲನಕ್ಷೆ ಯಾವ್ಯಾವ ಉದ್ದೇಶಗಳನ್ನ ಉಳ್ಕೊಂಡಿರ್ತದೆ? ಮೊದಲು ಒಂದು ಟೀಚರ್ ಅಥವಾ ಶಿಕ್ಷಕರು ಒಂದು ಪರೀಕ್ಷೆ, ಏನು ಅದು ಘಟಕ ಆಗಿರ್ಬಹುದು, ವಾರ್ಷಿಕ ಆಗಿರ್ಬಹುದು, ಯಾವುದೇ ಪರೀಕ್ಷೆ ಆಗಿರ್ಬಹುದು, ಸಾಧನ ಪರೀಕ್ಷೆ ಆಗಿರ್ಬಹುದು, ನಾವು ಮೊದಲಿಗೆ ಏನೇನು ಮುಖ್ಯವಾದ ಅಂಶಗಳ ಮೇಲೆ ನೀಲನಕ್ಷೆಯನ್ನು ತಯಾರಿಸ್ಕೊಳ್ಬೇಕಾಗಿರ್ತದೆ. ನೀಲನಕ್ಷೆ ಅಂತಂದ್ರೆ ಏನು, ಏನು ಮೊದಲಿಗೆ ಒಂದು ಮುಂಚಿತವಾಗಿ ಬೋಧನೆಯ ಒಂದು ಉದ್ದೇಶ, ಬೋಧನೆಯ ಉದ್ದೇಶ ನಮಗೆ ಗೊತ್ತಿರಬೇಕು. ನಂತರ ಪಠ್ಯ ವಿಷಯ ಏನ್ ಗೊತ್ತಿರಬೇಕು, ಪಠ್ಯ ವಿಷಯ, ಹಾಗೆ ವಿವಿಧ ಪ್ರಶ್ನೆಗಳನ್ನ ಒಳಗೊಂಡಂತಹ ಒಂದು ತ್ರೀ ಆಯಾಮದ ಒಂದು ಏನಂತ ಹೇಳ್ತೀವಿ, ನಕ್ಷೆಯನ್ನ ನಾವೇನಂತ ಕರಿತೀವಿ, ನೀಲನಕ್ಷೆ ಅಂತ ಕರಿತೀವಿ. ಏನು ಬೋಧನಾ ಉದ್ದೇಶ, ಪಠ್ಯದ ಒಂದು ವಿಷಯ ಇರಬಹುದು, ಮತ್ತೆ ಏನೋದು ಪ್ರಶ್ನೆಗಳು ಯಾವ್ಯಾವ ರೀತಿ ಅಪ್ಲೈಡ್, ಮತ್ತೆ ಕೌಶಲ್ಯಕ್ಕೆ ಸಂಬಂಧಪಟ್ಟದ್ದು, ಅನ್ವಯಕ್ಕೆ ಸಂಬಂಧಪಟ್ಟದ್ದು, ಜ್ಞಾನ ತಿಳುವಳಿಕೆ, ಹೌದಲ್ವಾ, ಬೋಧನಾ ಉದ್ದೇಶಗಳು, ಘಟಕವಾರು, ಇವೆಲ್ಲ ಮೂರು ಆಯಾಮಗಳನ್ನು ಒಳಗೊಂಡಿರುವಂತಹ ಒಂದು ನಕ್ಷೆಯನ್ನ ನಾವೇನ್ ಕರಿತೀವಿ, ಬ್ಲೂ ಪ್ರಿಂಟ್, ನೀಲಿ ನಕ್ಷೆ ಅಂತ ಕರಿತೀವಿ. ಸೊ ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು ಯಾವುದು, ಬಹು ಆಯಾಮದ ತಂತೆ ಅಲ್ಲ, ದ್ವಿ ಆಯಾಮದ ತಂತೆ ಅಲ್ಲ, ಏಕಾಯಾಮದ ತಂತೆ ಅಲ್ಲ, ತ್ರೀ ಆಯಾಮದ ತಂತೆ ಡೆಫಿನೇಷನ್ ಅಲ್ಲಿ ಇದೆ. ನೀಲಿ ನಕ್ಷೆ ಬ್ಲೂ ಪ್ರಿಂಟ್ ಇರುವಂತಹ ಡೆಫಿನೇಷನ್ ನಲ್ಲೇ ಏನಿದೆ, ಇದ್ರ ಒಂದು ಉತ್ತರ ಇದೆ, ತ್ರೀ ಆಯಾಮದ ತಂತೆ. ಹಾಗಾಗಿ ಸರಿಯಾದ ಉತ್ತರ ತ್ರೀ ಆಯಾಮದ ತಂತೆ. ಈಗ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಸಂಕಲನ ಮೌಲ್ಯ ಮಾಪನಕ್ಕೆ ಇದು ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ಈಗಾಗಲೇ ಒಂದು ಪ್ರಶ್ನೆ ಬಂದಿದೆ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಂತ. ಈಗ ಆಗ್ಲೇ ಹೇಳಿದ್ದೀನಿ ನಾನು, ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಒಂದ್ ಅಥವಾ ಎರಡು ಪ್ರಶ್ನೆ ಬಂದೇ ಬರುತ್ತೆ ಸ್ನೇಹಿತರೆ. ನಮಗ್ ಗೊತ್ತಿರ್ಬೇಕು ಸಂಕಲನ ಮೌಲ್ಯಮಾಪನ ಅಂತ ಅಂದ್ರೆ ಏನು, ಅದಕ್ಕೆ ಉದಾಹರಣೆಗಳು ಗೊತ್ತಿರ್ಬೇಕು, ಹೌದಲ್ವಾ? ಹಾಗೇನೆ ರೂಪಣಾತ್ಮಕ ಅಥವಾ ರಚನಾತ್ಮಕ ಮೌಲ್ಯಮಾಪನ ಅಂದ್ರು, ಅದ್ರಲ್ಲಿ ಯಾವ್ಯಾವ್ದು ಉದಾಹರಣೆಗಳು ಬರುತ್ತೆ, ನಿರಂತರ ಅಂತಂದ್ರೇನು, ವ್ಯಾಪಕ ಮೌಲ್ಯಮಾಪನ ಅಂತಂದ್ರೂ, ಇವೆಲ್ಲ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ನೀವು ಓದ್ಕೊಳ್ಳಿ. ಸಂಕಲನ ಮೌಲ್ಯಮಾಪನ, ರೂಪಣಾತ್ಮಕ ಮೌಲ್ಯಮಾಪನ, ಇವತ್ತು ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಂಕಲನಾತ್ಮಕ ಅಂತಂದ್ರೆ ಏನು, ರೂಪಣಾತ್ಮಕ ಅಂದ್ರೆ ಏನು,
ಮೊದಲಿಗೆ ನಾನು ರೂಪಣಾತ್ಮಕ ಹೇಳ್ತೀನಿ. ರೂಪಣಾತ್ಮಕ ಮೌಲ್ಯಮಾಪನ ಅಂತಂದ್ರೆ ಒಂದು ಘಟಕ ಪರೀಕ್ಷೆ ಅಥವಾ ಕಿರು ಪರೀಕ್ಷೆ, ಅಂದ್ರೆ ಒಂದು ವರ್ಷ ಪೂರ್ತಿಯಾಗಿ ಸಾಧನೆಯನ್ನ ಮೌಲ್ಯಮಾಪನ ಮಾಡುವಂತದ್ದಲ್ಲ, ಪ್ರತಿಯೊಂದು ಹಂತ ಹಂತವಾಗಿ, ಈಗ ಕಿರು ಪರೀಕ್ಷೆ ಇರಬಹುದು, ಘಟಕ ಪರೀಕ್ಷೆ ಇರಬಹುದು, ಸಾಧನ ಪರೀಕ್ಷೆ ಇರಬಹುದು, ಹಂತ ಹಂತವಾಗಿ ವರ್ಷ ಪೂರ್ತಿ ಹಂತ ಹಂತ ಹಂತವಾಗಿ ಏನ್ ಮಾಡ್ತಾರೆ, ಒಂದು ಮೌಲ್ಯಮಾಪನ ಮಾಡ್ತಾರೆ. ಅದನ್ನ ನಾವೇನ್ ಮಾಡ್ತೀವಿ, ರೂಪಣಾತ್ಮಕ ಮೌಲ್ಯಮಾಪನ ಅಂತೀವಿ. ನೀವು ನೆನ್ಪಿಟ್ಕೊಳ್ಳಿ, ಉದಾಹರಣೆಗಳು ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳ್ಬಹುದು ಇದ್ರ ಬದಲಿಗೆ, ಹೌದಲ್ವಾ? ಯಾವ ರೀತಿ ಆಗ್ಬೇಕಾದ್ರೂ ಕೇಳ್ಬಹುದು ಪ್ರಶ್ನೆಗಳನ್ನ, ಹೌದಲ್ವಾ? ಅಲ್ಲಿ ಕಿರು ಪರೀಕ್ಷೆಗಳು, ಸಾಧನ ಪರೀಕ್ಷೆ, ಘಟಕ ಪರೀಕ್ಷೆ ಇವೆಲ್ಲ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಬರ್ತದೆ. ಅಂದ್ರೆ ವರ್ಷ ಪೂರ್ತಿ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಪ್ರತಿಯೊಂದು ಹಂತ ಹಂತವಾಗಿ ಅದನ್ನೇನ ಮಾಡ್ತಾರೆ, ಮೌಲ್ಯಮಾಪನ ಮಾಡುವಂಥದ್ದು. ಹಾಗಾದ್ರೆ ಸಂಕಲನ ಮೌಲ್ಯಮಾಪನ ಅಂದ್ರೆ ಸಂಕಲನಾತ್ಮಕ ಮೌಲ್ಯಮಾಪನ ಅಂತಂದ್ರೇನು? ಒಂದು ಇಡೀ ವರ್ಷದಲ್ಲಿ ಕೊನೆಯಲ್ಲಿ ಮಾಡುವಂತದ್ದು, ಇಡೀ ವರ್ಷ ಬೋಧನೆ ಮಾಡಿ ಕೊನೆಯಲ್ಲಿ ಮಾಡುವಂತಹದ್ದು ಏ ಮೌಲ್ಯಮಾಪನ. ಅದನ್ನ ಯಾವ್ದಂತ ಹೇಳ್ಬಹುದು, ವಾರ್ಷಿಕ ಪರೀಕ್ಷೆಗಳು, ಹೌದಲ್ವಾ? ಆಮೇಲೆ ಅರ್ಧ ವಾರ್ಷಿಕ ಪರೀಕ್ಷೆಗಳು ಇರ್ಬೋದು, ಹಾಫ್ ಸೆಮಿಸ್ಟರ್ ಆಗಿದ್ರೆ ಸೆಮ್ ಎಕ್ಸಾಮ್ ಅಂತ ಹೇಳ್ತೀವಿ. ಇವೆಲ್ಲವ ಯಾವ್ದಕ್ಕೆ ಬರ್ತದೆ, ಸಂಕಲನ ಮೌಲ್ಯಮಾಪನಕ್ಕೆ ಬರ್ತದೆ. ಹಾಗಾಗಿ ಸ್ನೇಹಿತರೆ, ನೈದಾನಿಕ ಪರೀಕ್ಷೆಗಳ ನಿರ್ವಹಣೆ ಅಲ್ಲ, ಬೋಧನಾ ಪ್ರಕ್ರಿಯೆಯಲ್ಲಿ ಪ್ರಶ್ನಿಸುವುದು ಇದೂ ಅಲ್ಲ, ಘಟಕ ಪರೀಕ್ಷೆಗಳನ್ನ ನಡೆಸುವುದು ಇದು ಯಾವ್ದಕ್ಕಾಗುತ್ತೆ, ರೂಪಣಾತ್ಮಕ ಮೌಲ್ಯಮಾಪನಕ್ಕಾಗ್ತದೆ ಸ್ನೇಹಿತರೆ. ಥರ್ಡ್ ಆಪ್ಷನ್ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಉದಾಹರಣೆ. ನೆಕ್ಸ್ಟ್ ಹಾಗಾದ್ರೆ ಯಾವ್ದು ಉಳಿದಿರುವುದು, ವಾರ್ಷಿಕ ಪರೀಕ್ಷೆಗಳ ನಿರ್ವಹಣೆ ಅಂದ್ರೆ ಅಟ್ ದಿ ಎಂಡ್, ಇಡೀ ವರ್ಷದಲ್ಲಿ ನಾವು ಬೋಧನೆ ಮಾಡಿದ್ದನ್ನ ಒಂದೇ ಸಲ ಬರೆಯುವಂಥದ್ದು. ಹಿಂದಲೇ ಇತ್ತಲ್ಲ ವಾರ್ಷಿಕ ಪರೀಕ್ಷೆಗಳು, ಈಗ ಸೆಮಿಸ್ಟರ್ ವೈಸ್ ಆಗಿದೆ, ಸೊ ಸೆಮ್ ಎಕ್ಸಾಮ್ಸು ಆಗ್ಬಿಟ್ಟಿದೆ. ಸೊ ಅರ್ಧ ವಾರ್ಷಿಕ, ವಾರ್ಷಿಕ ಇವೆಲ್ಲವುಗಳು ಏನಾಗುತ್ತೆ, ಸಂಕಲನ ಮೌಲ್ಯಮಾಪನಕ್ಕೆ ಬರುತ್ತೆ. ರೂಪಣಾತ್ಮಕ ಅಂತಂದ್ರೆ ಸಾಧನ, ಘಟಕ ಪರೀಕ್ಷೆ, ಕಿರು ಪರೀಕ್ಷೆ ಇವೆಲ್ಲ ಏನಾಗುತ್ತೆ, ರೂಪಣಾತ್ಮಕ ಆಗಿರುತ್ತೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಈಗ ಹೋಗೋಣ. ಜ್ಞಾನ ವಲಯಕ್ಕೆ ಸಂಬಂಧಿಸಿದ ನಿರ್ದಿಷ್ಟವು ಅಂತ ಕೊಟ್ಟಿದ್ದಾರೆ. ಅನುಕರಣೆ, ಸ್ವೀಕರಿಸುವಿಕೆ, ಸ್ವಾಭಾವಿಕತೆ ಮತ್ತೆ ವಿಶ್ಲೇಷಣೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಜ್ಞಾನ ವಲಯಕ್ಕೆ ಅಂತ ತಕ್ಷಣ ನಮ್ಗೆ ಯಾರು ನೆನಪಾಗ್ತಾರೆ, ಬೆಂಜಮಿನ್ ಬ್ಲೂಮ್ ಅವರು ನೆನಪಾಗ್ತಾರೆ. ಬೆಂಜಮಿನ್ ಬ್ಲೂಮ್ ಅವರು ಒಂದು ಮುಖ್ಯ ಒಂದು ಶೈಕ್ಷಣಿಕ ಗುರಿಗಳನ್ನ ಏನ್ ಮಾಡಿದ್ದಾರೆ, ಮೂರು ವಲಯಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಯಾವ್ಯಾವುದು, ಜ್ಞಾನ ವಲಯ, ಮತ್ತೆ ಭಾವನಾತ್ಮಕ ವಲಯ ಅಂತ, ಮತ್ತೊಂದು ಯಾವುದು ಮನೋಜನ್ಯ ವಲಯ ಅಂತ ಏನ್ ಮಾಡಿದ್ದಾರೆ, ವಿಂಗಡಣೆ ಮಾಡಿದ್ದಾರೆ. ಹಾಗಾದ್ರೆ ಜ್ಞಾನ ವಲಯ ಅಂತಂದ್ರೆ ಇದು ಮೆದುಳಿಗೆ ಸಂಬಂಧಿಸಿರುವಂತದ್ದು, ಗೊತ್ತಾಯ್ತಲ್ಲ, ಮೆದುಳಿಗೆ ಸಂಬಂಧಿಸಿರುವಂತದ್ದು. ಭಾವನಾತ್ಮಕ ವಲಯ ಅಂತ ಅಂದ್ರೆ ಹೃದಯಕ್ಕೆ ಸಂಬಂಧಿಸಿರುವಂತದ್ದು, ಮತ್ತೆ ಕೆಲವರು ಹೇಳ್ಬಹುದು ಭಾವನಾತ್ಮಕ ಅಂದ್ರೆ ಮನಸ್ಸಿಗೆ ಸಂಬಂಧಿಸಿದ್ದು ಅಂತ. ಸ್ನೇಹಿತರೆ, ಮನೋಜನ್ಯ ವಲಯ ಅನ್ನುವಂಥದ್ದು ಇದು ನಮ್ಮ ಒಂದು ಅಂಗಾಂಗಗಳಿಗೆ ಸಂಬಂಧಿಸಿರುವಂಥದ್ದು. ಸೊ ಇವತ್ತು ನಾನು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಜ್ಞಾನ ವಲಯದಲ್ಲಿ, ಬೆಂಜಮಿನ್ ಅವರು ಬ್ಲೂಮ್ ಅವರು ಜ್ಞಾನ ವಲಯದಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ ಹೇಳ್ತೀನಿ, ಗೊತ್ತಾಯ್ತಲ್ಲ, ಯಾವ್ಯಾವ ಒಂದು ಅಂಶಗಳು ಬರುತ್ತೆ ಅಂದ್ರೆ ಜ್ಞಾನ, ನಾಲೆಜ್ ಬರುತ್ತೆ. ಸೊ ಫ್ರೆಂಡ್ಸ್, ಇದು ನಿಮ್ದು ಒಂದು ಬುಕ್ ಅಲ್ಲಿ ಇದೆ, ಇದು ಸೈಕಾಲಜಿ ಬುಕ್ ಅಲ್ಲೂ ಇದೆ, ಮತ್ತೆ ಭೌತಶಾಸ್ತ್ರ ಒಂದು ಮೆಥಡಾಲಜಿ ಬುಕ್ ಅಲ್ಲೂ ಇದೆ, ಗಣಿತ ಒಂದು ಮೆಥಡಾಲಜಿ ಬುಕ್ ಅಲ್ಲೂ ಇದೆ, ಮತ್ತೆ ಪರಿಸರ ಅಧ್ಯಯನ ಮೆಥಡಾಲಜಿ ಬುಕ್ ಅಲ್ಲೂ ಇದೆ. ಎಲ್ಲಾ ಒಂದು ಮೆಥಡಾಲಜಿ ಬುಕ್ ಅಲ್ಲೂ ಇದೊಂದು ಪಾರ್ಟ್ ಬೆಂಜಮಿನ್ ಬ್ಲೂಮ್ ಅವ್ರದ್ದು. ಸೊ ಫ್ರೆಂಡ್ಸ್, ಇದರಲ್ಲಿ ಯಾವ್ಯಾವ ಬರ್ತದೆ, ಜ್ಞಾನ ವಲಯದಲ್ಲಿ ಜ್ಞಾನ ನಾಲೆಜ್ ಬರುತ್ತೆ, ಮತ್ತೆ ಭಾಷಾಂತರಿಸುವಿಕೆ ಅಂತಂದ್ರೆ ಕಾಂಪ್ರಹೆನ್ಷನ್ ಬರುತ್ತೆ, ನೆಕ್ಸ್ಟ್ ಉಪಯೋಗಿಸುವಿಕೆ ಅಂದ್ರೆ ಅಪ್ಲಿಕೇಶನ್ ಬರುತ್ತೆ, ಮತ್ತೆ ವಿಶ್ಲೇಷಣೆ ಅನಲೈಸಿಸ್ ಬರುತ್ತೆ, ನೆಕ್ಸ್ಟ್ ಸಂಶ್ಲೇಷಣೆ ಸಿಂಥಸಿಸ್ ಬರುತ್ತೆ, ನೆಕ್ಸ್ಟ್ ಮೌಲ್ಯ ನಿರ್ಧಾರ ಅಂದ್ರೆ ಇವ್ಯಾಲ್ಯೂಯೇಷನ್, ಇದಿಷ್ಟು ಬರುತ್ತೆ ಸ್ನೇಹಿತರೆ. ಸೊ ನಿಮ್ಗೆ ಉತ್ತರ ಸಿಗತ್ತೆ ಅಲ್ವಾ, ಯಾವ್ದಾಗಿರುತ್ತೆ. ಹಾಗಾದ್ರೆ ಇಲ್ಲಿ ಅನುಕರಣೆ ಅಲ್ಲ, ಸ್ವೀಕರಿಸುವಿಕೆ ಹಾಗಾದ್ರೆ ಅಲ್ಲಿ ಬರುತ್ತೆ, ಭಾವನಾತ್ಮಕ ವಲಯದಲ್ಲಿ ಬರುತ್ತೆ ಸ್ನೇಹಿತರೆ. ಸ್ವಾಭಾವಿಕತೆ ಅಲ್ಲ, ವಿಶ್ಲೇಷಣೆ. ಹಾಗಾದ್ರೆ ವಿಶ್ಲೇಷಣೆ ಅಂತಂದ್ರೆ ಏನು, ಒಂದು ವಿಷಯನ ಕೊಟ್ಟಿದ್ದಾವಾಗ ಅದನ್ನ ಹಂತ ಹಂತವಾಗಿ ಸಣ್ಣ ಸಣ್ಣ ತುಣುಕುಗಳಾಗಿ ವಿಶ್ಲೇಷಣೆ ಮಾಡುವಂಥದ್ದು. ಈಗ ಒಂದು ಉದಾಹರಣೆಗೆ ಒಂದು ವಿದ್ಯುತ್ ಶಕ್ತಿ ಪಾಠ ಇದೆ, ನೆಕ್ಸ್ಟ್ ಇನ್ನೊಂದು ಯಾವುದೋ ಒಂದು ಪಾಠ ಇದೆ, ಯಾವುದು ಯಾವುದು ಶಕ್ತಿ ಅಂತ. ಆ ವಿದ್ಯುತ್ ಶಕ್ತಿಗೂ ಮತ್ತೆ ಶಕ್ತಿಗೆ ಇರುವಂತಹ ಒಂದು ಸಹಸಂಬಂಧವನ್ನು ಇರಬಹುದು. ಏನ್ ಮಾಡುವಂಥದ್ದು, ವಿಶ್ಲೇಷಣೆ ಮಾಡುವಂಥದ್ದು. ಅದಕ್ಕೆ ಮತ್ತೆ ಇದಕ್ಕೆ ಏನು ಒಂದು ಸಹಸಂಬಂಧ ಇದೆ, ವಿಶ್ಲೇಷಣೆ ಮಾಡುವಂಥದ್ದು ಹೇಗೆ, ಅದು ಒಂದು ಚಿಕ್ಕ ಚಿಕ್ಕ ಘಟಕವಾಗಿ ಅದಕ್ಕೆ ಯಾವ ರೀತಿಯ ಸಹಸಂಬಂಧ ಇದೆ, ವಿಶ್ಲೇಷಣೆ ಡೀಟೇಲ್ ಆಗಿ ಅದನ್ನ ವಿಶ್ಲೇಷಣೆ ಮಾಡುವಂಥದ್ದು ಆಗಿರುತ್ತದೆ. ಸೊ ಸ್ನೇಹಿತರೆ, ಜ್ಞಾನ ವಲಯಕ್ಕೆ ಸಂಬಂಧಿಸಿದಂತಹ ನಿರ್ದಿಷ್ಟ ಯಾವ್ದಾಗಿರುತ್ತೆ, ವಿಶ್ಲೇಷಣೆ. ಸೊ ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪರಿಸರ ಮತ್ತು ಅರಣ್ಯಗಳ ಸಚಿವಾಲಯದ ಸಹಕಾರದಿಂದ ಪರಿಸರ ಶಿಕ್ಷಣ ಕೇಂದ್ರವು ಸ್ಥಾಪನೆಗೊಂಡಿರುವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇದು ಜಿ ಕೆ ಟೈಪ್ ಆಗಿರ್ತಾರೆ, ಆದ್ರೆ ಇದು ಪೆಡಗಾಗಿಕಲ್ ಇದರಲ್ಲೇ ಬರುತ್ತೆ, ಪರಿಸರ ಒಂದು ಇಶ್ಯೂಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳಲ್ಲೇ ಬರುತ್ತೆ. ಸೊ ಹೈದರಾಬಾದ್ ಅಲ್ವಾ, ಅಲ್ಲ ದಿಸ್ಪುರ್ ಅಲ್ಲ ಭೋಪಾಲ್ ಅಲ್ಲ. ಸೊ ಸರಿಯಾದ ಉತ್ತರ ಸ್ನೇಹಿತರೆ
अहमदाबाद इदु सरियाद उत्तर स्नेहितरे ಈ ಒಂದು ವಿಡಿಯೋ ನಿಮಗೆ ಏನು ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೇನೆ ಹೇಗಿದೆ ಈ ಸೆಷನ್ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ವಿವರಣೆ ಹೇಗಿದೆ ಮತ್ತೆ ನಿಮ್ಮ ಒಂದು ಡೌಟ್ಸ್ ಗಳಿರಬಹುದು ಯಾವ ರೀತಿಯಾಗಿ ನಿಮಗೆ ಮತ್ತೆ ಇನ್ನ ಯಾವ ಯಾವ ಒಂದು ಟಾಪಿಕ್ ಗಳ ಬಗ್ಗೆ ಇರಬಹುದು ಯಾವ ಯಾವ ಡೌಟ್ಸ್ ಇದ್ರೆ ನೀವು ನನಗೆ ಕೇಳಬಹುದು ಸೋ ನನಗೆ ಗೊತ್ತಿರೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರಬಹುದು ಅಂತ ತಿಳ್ಕೊಳ್ತೀನಿ ಹಾಗೇನೆ ಆದಷ್ಟು ನೀವು ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅವರಿಗೂ ಸಹ ಹೆಲ್ಪ್ ಆಗಲಿ ಇನ್ನೇನ್ ಎಕ್ಸಾಮ್ ಇದೆ ಒಂದೇ ವಾರ ಇದೆ ಸೊ ಈ ವಿಡಿಯೋನ ನೋಡಿದಕ್ಕೆ ಎಲ್ಲರಿಗೂ ಸಹ ಧನ್ಯವಾದಗಳು ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬರ್ತೀನಿ ಸೊ ಅಲ್ಲಿವರೆಗೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು